ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಒಂದೊಂದ್ಸಲ ಮನೆಯಲ್ಲಿ ದೇವ್ರ ಫೋಟೋಗಳು ಇದ್ದಕ್ಕಿದ್ದಾಗೆ ಒಡೆದೋಗ್ಬಿಡುತ್ತೆ, ಮತ್ತೆ ವಿಗ್ರಹಗಳು ಅಷ್ಟೇ ಕೈ ಜಾರಿ ಕೆಳಗೆ ಬಿದ್ದು ಒಡೆದೋಗ್ತವೆ. ಈ ತರ ಎಲ್ಲ ನಡೀತಾ ಇರುತ್ತೆ. ಯಾವ ಕಾರಣಕ್ಕೆ ಮನೆಯಲ್ಲಿ ಈ ರೀತಿ ಆಗುತ್ತೆ? ತುಂಬಾನೇ ಆತಂಕ ಆಗುತ್ತೆ. ಮತ್ತೆ ಮುಂದೆ ಇದನ್ನ ಏನ್ ಮಾಡ್ಬೇಕು, ಹೇಗೆ ಇದನ್ನ ವಿಸರ್ಜನೆ ಮಾಡ್ಬೇಕು ಗೊತ್ತಾಗೋದೇ ಇಲ್ಲ. ಸಾಧಾರಣವಾಗಿ ಎಲ್ಲರೂ ನಾವೇನ್ ಮಾಡ್ತೀವಿ, ತಗೊಂಡೋಗಿ ಅರಳಿ ಮರದ ಹತ್ರ ಇಟ್ಬಿಡ್ತೀವಿ, ಅಥವಾ ಯಾವ್ದಾದ್ರೂ ದೇವಸ್ಥಾನದ ಹೊರಗಡೆ ಮತ್ತೆ ರೋಡ್ ಸೈಡಲ್ಲಿ ಎಲ್ಲಂದ್ರಲ್ಲಿ ಇಟ್ಬಿಟ್ಟಿರ್ತೀವಿ. ಇದೆಲ್ಲ ಎಂತ ಪಾಪದ ಕೆಲಸ ಗೊತ್ತಾ? ಹಾಗಾಗಿ ಇದ್ರ ಬದಲಿಗೆ ಈ ಒಂದು ಸಣ್ಣ ಕೆಲಸವನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷ ಕೂಡ ಬರೋದಿಲ್ಲ. ತುಂಬಾನೇ ಸುಲಭವಾದಂಥ ಕೆಲಸ. ಅದೇನು ಅಂತ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀವರ್ಸ್ ಒಬ್ರು ಕೂಡ ಇದ್ರ ಬಗ್ಗೆ ಪ್ರಶ್ನೆನ ಕೇಳಿದ್ರು. ಮನೆಯಲ್ಲಿ ತುಂಬಾನೇ ದೇವ್ರ ಫೋಟೋನ ಇಟ್ಕೊಂಡಿದ್ದೀವಿ, ಏನ್ ಮಾಡೋದು? ಹಳೇದನ್ನ ತೆಗೆದು ಹೊರಗಡೆ ಇಡೋದಕ್ಕೂ ಕೂಡ ಭಯ ಆಗುತ್ತೆ, ಏನ್ ಮಾಡೋದು ಅಂತ. ನಾನು ಅವ್ರಿಗೆ ಅರಳಿ ಮರದ ಹತ್ರ ಇಡಿ ಅಂತ ಕಮೆಂಟ್ ಅಲ್ಲಿ ಉತ್ತರನ ಕೊಟ್ಟಿದ್ದೆ. ಆದ್ರೆ ಸಂಪೂರ್ಣ ಮಾಹಿತಿಯನ್ನ ಕಮೆಂಟ್ ಅಲ್ಲಿ ತಿಳಿಸೋದ್ರ ಬದಲು ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ತುಂಬಾ ಜನಕ್ಕೆ ತಲುಪತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಫೋಟೋಗಳಿಗೆ ವಿಗ್ರಹಗಳಿಗೆ ಪೂಜೆ ಮಾಡ್ತಾ ಇರ್ತೀವಿ, ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ. ಕೆಲವು ಸಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ಅಥವಾ ಆ ಫೋಟೋಗಳಿಗಾಗಲಿ ವಿಗ್ರಹಗಳಿಗಾಗಲಿ ನಾವು ಬೊಟ್ಟಿಡುವಾಗ ಅಲಂಕಾರ ಮಾಡುವಾಗ ಕೈ ತಪ್ಪಿ ಕೆಳಗೆ ಬಿದ್ದು ಒಡೆದೋಗ್ಬಿಡುತ್ತೆ. ಒಂದು ಪೂಜ್ಯತೆಯ ಭಾವನೆಯಿಂದ ಅದನ್ನ ಹೊರಗಡೆ ಎತ್ತಿಡೋದಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ. ಹಾಗಾದ್ರೆ ಈ ರೀತಿ ಒಡೆದೋಗಿರುವಂತ ಫೋಟೋ ವಿಗ್ರಹಗಳನ್ನ ಏನ್ ಮಾಡ್ಬೇಕು? ಅಷ್ಟೇ ಅಲ್ಲದೆ ಕೆಲವು ಸಲ ನಾವು ತುಂಬಾ ಜಾಗರೂಕತೆಯಿಂದನೇ ಈ ಕೆಲಸ ಎಲ್ಲ ಮಾಡ್ತಾ ಇದ್ರು ಕೂಡ ಫೋಟೋಗಳು ಒಡೆದೋಗ್ಬಿಡುತ್ತೆ, ಅಥವಾ ದೀಪದ ಒಂದು ಶಾಖ ತಾಕಿ ಕೂಡ ಗ್ಲಾಸ್ಗಳು ಹೊಡೆದೋಗುತ್ತೆ. ಆಗ ತುಂಬಾನೇ ಭಯ ಆಗ್ತಾ ಇರತ್ತೆ ಅಲ್ವಾ? ಯಾಕೆ ಈ ತರ ಆಗ್ತಾ ಇದೆ, ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಒಂದು ತಿಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿದ್ರೆ ಅದು ಯಾವ್ದಾದ್ರು ಒಂದು ಮುಖಾಂತರ ನಮ್ಗೆ ಸೂಚನೆಯನ್ನ ಕೊಡ್ಬೇಕು. ಕೆಲವು ಸಲ ಮನೆಯಲ್ಲಿ ಕನ್ನಡಿ ಒಡೆದೋಗ್ಬಿಡುತ್ತೆ, ಅಥವಾ ಎಣ್ಣೆ ಉಪ್ಪು ಆಗಾಗ ನಮ್ಮ ಕೈ ಜಾರಿ ಕೆಳಗಡೆ ಚೆಲ್ತಾ ಇರತ್ತೆ, ಮತ್ತೆ ಯಾವುದೇ ಪಾತ್ರೆಗಳಾದ್ರೂ ಅಷ್ಟೇ ನಾವು ಹುಷಾರಾಗಿ ಇಟ್ಕೊಂಡಿದ್ರು ನಮ್ಮ ಕೈ ಜಾರಿ ಬಿದ್ದು ಒಡೆದೋಗ್ತಾ ಇರತ್ತೆ. ಬೇರೆ ಮನೆಯಲ್ಲಿ ಉಪಯೋಗಿಸ್ತಾ ಇರುವಂತಹ ಬಾಟಲ್ಗಳಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು, ಏನೋ ಒಂದು ಆಗಾಗ ಕೆಳಗಡೆ ಬಿದ್ದು ಒಡೆದೋಗ್ತಾ ಇರತ್ತೆ, ಎಲೆಕ್ಟ್ರಿಕ್ ಐಟಮ್ಗಳು ರಿಪೇರಿ ಆಗ್ತಾ ಇರತ್ತೆ. ಹೀಗೆ ಮೇಲಿಂದ ಮೇಲೆ ಯಾವ ಮುಖಾಂತರ ಆದ್ರೂ ನಮ್ಗೆ ಸೂಚನೆ ಕೊಡ್ತಾ ಇರತ್ತೆ. ಅದು ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಈ ರೀತಿ ದೇವ್ರ ಫೋಟೋಗಳು ಒಡೆದೋಗುವಂಥದ್ದು, ವಿಗ್ರಹಗಳು ಒಡೆದೋಗುವಂಥದ್ದು, ಈ ತರದಲ್ಲಿ ಅದು ನಮ್ಗೆ ತೋರಿಸ್ತಾ ಇರತ್ತೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅದು ಒಳ್ಳೇದು ಅಂತ ಕೂಡ ಹೇಳ್ಬೋದು. ಒಂದು ದೃಷ್ಟಿ ಪರಿಹಾರಕ್ಕಾಗಿ ಈ ರೀತಿ ಎಲ್ಲ ನಡೀತಾ ಇರತ್ತೆ. ಹಾಗಾಗಿ ಈ ತರ ಏನಾದ್ರೂ ಆದ್ರೆ ಹೆದರ್ಕೊಳಕ್ ಹೋಗ್ಬೇಡಿ, ಅದನ್ನ ಸರಿಯಾದ ರೀತಿಯಲ್ಲಿ ವಿಸರ್ಜನೆಯನ್ನ ಮಾಡಿ. ಆದಷ್ಟು ಮನೆಗಳಲ್ಲಿ ನಾವು ಕಡಿಮೆ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದು ಒಳ್ಳೇದೇನೆ. ಕಡಿಮೆ ದೇವ್ರ ಫೋಟೋನ ಇಟ್ಕೋಬೇಕು, ಕಡಿಮೆ ವಿಗ್ರಹಗಳನ್ನ ಇಟ್ಕೋಬೇಕು. ಕೆಲವರಂತೂ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದ್ರು, ದೇವಸ್ಥಾನಗಳಿಗೆ ಹೋದ್ರು ಅಲ್ಲಿನ ನೆನಪಾಗಿರ್ಲಿ ಅಂತ ಹೇಳಿ ದೇವ್ರ ಫೋಟೋಗಳನ್ನ ತಂದಿಟ್ಕೊಳ್ಳುವಂಥದ್ದು, ದೇವ್ರ ವಿಗ್ರಹಗಳನ್ನ ತಂದಿಟ್ಕೊಳ್ಳುವಂಥದ್ದು, ಈ ತರದೆಲ್ಲ ಅಭ್ಯಾಸಗಳಿರುತ್ತೆ. ಇದನ್ನೆಲ್ಲ ಬಿಟ್ಬಿಡಿ. ನಾವು ಎಷ್ಟೇ ಪೂಜೆ ಮಾಡಿದ್ರು ಅಷ್ಟೇ ನಮ್ಗೆ ಎಷ್ಟು ಫಲ ಸಿಗಬೇಕೋ ಅಷ್ಟೇ ಸಿಗೋದು. ಜಾಸ್ತಿ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ ತಕ್ಷಣ ಎಲ್ಲಾ ದೇವ್ರೂ ಏನು ನಮ್ಗೇನು ವರ ಕೊಟ್ಬಿಡೋದಿಲ್ಲ. ಹಾಗಾಗಿ ಮತ್ತೆ ಕ್ಲೀನ್ ಮಾಡೋದಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಕಡಿಮೆ ಫೋಟೋ ಇದ್ರೆ ಸಾಕು. ಇನ್ನು ಯಾವುದಾದ್ರೂ ಶುಭ ಸಮಾರಂಭಗಳಿರ್ಬೋದು, ಮದುವೆ, ನಾಮಕರಣ, ಬರ್ತ್ಡೇ ಫಂಕ್ಷನ್ನು, ಗೃಹ ಪ್ರವೇಶ, ಇಂಥದಕ್ಕೆಲ್ಲ ಉಡುಗೊರೆಗಳನ್ನು ಕೊಡ್ತೀವಿ ಅಲ್ವಾ? ಆಗ್ಲೂ ಅಷ್ಟೇ ಕೆಲವರು ದೇವ್ರ ಫೋಟೋಗಳು, ಗಣಪತಿ ವಿಗ್ರಹ, ರಾಧಾ ಕೃಷ್ಣ ಮತ್ತೆ ಬರೀ ಕೃಷ್ಣನ ವಿಗ್ರಹ, ಇಂಥದನ್ನ ಹೆಚ್ಚಾಗಿ ಉಡುಗೊರೆಯಾಗಿ ಕೊಡ್ತಾ ಇರ್ತೀರ. ಒಂದು ನಾವು ಗಡಿಯಾರನ ಉಡುಗೊರೆ ಕೊಟ್ರು ಅದರಲ್ಲೂ ಕೂಡ ಒಂದು ಗಣೇಶ ಇರಬೇಕು, ಎಂಥದ್ದೇ ಒಂದು ಶೋ ಪೀಸ್ ಅನ್ನ ಸೆಲೆಕ್ಟ್ ಮಾಡಿದ್ರು ಅದರಲ್ಲೂ ಕೂಡ ಒಂದು ದೇವ್ರ ಮೂರ್ತಿ ಇರಬೇಕು. ಈ ತರದ್ದು ಕೆಲವರು ಆಯ್ಕೆ ಮಾಡಿ ಅಂದ್ರೆ ಅವ್ರಿಗೊಂದು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನೀವು ಕೊಡ್ತಾ ಇರ್ತೀರ. ಆದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅದು ಅಯ್ಯೋ ಇಷ್ಟೊಂದು ದೇವರು ವಿಗ್ರಹಗಳು ಎಲ್ಲಿ ಇಟ್ಕೊಳ್ಳೋದು ಅಂತ ತಗೊಳ್ಳೋರ್ಗೆ ಅದು ಇಷ್ಟ ಆಗದೆ ಇರ್ಬೋದು. ಅದನ್ನ ಒಂದಷ್ಟು ದಿನ ಹಾಗೆ ಹೇಗೆ ಇಟ್ಕೊಂಡು ಮತ್ತೆ ಅದನ್ನ ಹೊರಗಡೆಗೆ ಬಿಸಾಕ್ತಾ ಇರ್ತಾರೆ ಅಲ್ವಾ? ಇದೆಲ್ಲಾನು ತುಂಬಾ ದೋಷ ಅಂತಾನೆ ಹೇಳ್ಬೋದು. ಅದಕ್ಕೇನೆ ಹೇಳ್ತಾ ಇದ್ದೀನಿ, ಕೊಡೋದಾದ್ರೆ ಒಂದೊಳ್ಳೆ ಶೋ ಪೀಸ್ ಅನ್ನೇ ಕೊಡಿ, ಇಲ್ದಿದ್ರೆ ಅವ್ರಿಗೆ ದುಡ್ಡನ್ನೇ ಗಿಫ್ಟ್ ಆಗಿ ಕೊಟ್ಬಿಡಿ. ಬೆಳ್ಳಿ ಅಥವಾ ಕಂಚಿನ ವಿಗ್ರಹಗಳನ್ನ ಕೊಟ್ರೆ ಅದನ್ನ ಪೂಜಾ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ನಾವು ಶೋ ಪೀಸ್ಗಳಲ್ಲಿ ದೇವರ ಮೂರ್ತಿ ಇರುವಂತದನ್ನ ಕೊಟ್ರೆ ಅದನ್ನ ಎಲ್ಲಿ ಇಟ್ಕೋತಾರೆ?
ಶೋಕೇಸ್ ಅಲ್ಲಿ ಇಟ್ಕೋತಾರೆ, ಅಥವಾ ಒಂದಷ್ಟು ದಿನ ಅದನ್ನ ಇಟ್ಟಿದ್ದು ಮತ್ತೆ ಅದನ್ನ ಬಿಸಾಕ್ತಾರೆ, ಇದೆಲ್ಲನೂ ಕೂಡ ತುಂಬಾ ತಪ್ಪಾಗತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಇನ್ನೂ ಕೆಲವು ಏನಂದ್ರೆ, ಕ್ಯಾಲೆಂಡರ್ಗಳಲ್ಲಿ ನಾವು ದೇವ್ರಿರುವಂತ ಕ್ಯಾಲೆಂಡರ್ಗಳನ್ನೇ ತಗೋತೀವಿ, ಒಂದು ವರ್ಷ ಅದು ನಮ್ಮ ಮನೇಲಿ ಇರುತ್ತೆ, ಆಮೇಲೆ ಏನ್ ಮಾಡ್ತೀವಿ, ಅದನ್ನ ಕಸಕ್ ಬಿಸಾಕ್ತೀವಿ. ಎಷ್ಟು ತಪ್ಪಲ್ವಾ? ಕೆಲವರು ಇನ್ನೂ ಕೂಡ ಒಂದೊಳ್ಳೆ ಭಾವನೆಯಿಂದ ಆ ಕ್ಯಾಲೆಂಡರ್ಗೂ ಕೂಡ ಬೊಟ್ಟಿಟ್ಟಿರ್ತೀವಿ, ಒಂದು ಹೂ ಇಟ್ಟು ಪೂಜೆ ಮಾಡಿರ್ತೀವಿ, ಅದು ದೇವ್ರು ಅನ್ನೋ ಒಂದು ಭಾವನೆ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಒಂದ್ ವರ್ಷ ಆದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಹರಿದು ಕಸಕ್ ಬಿಸಾಕ್ತೀವಿ. ಎಷ್ಟು ತಪ್ಪಲ್ವಾ ಇದೆಲ್ಲ? ಹಾಗಾಗಿ ಮನೆಗೆ ನಾವು ಯಾವುದೇ ವಸ್ತುನ ಆಯ್ಕೆ ಮಾಡ್ಕೊಂಡ್ರು ಕೂಡ ಹುಷಾರಾಗಿ ಮಾಡ್ಕೋಬೇಕು. ಒಂದು ಹೂವಿರುವಂತದ್ದು ಅಥವಾ ಒಳ್ಳೆ ನೇಚರ್ ಇರುವಂತ ಕ್ಯಾಲೆಂಡರ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬಿಡಿ ಅಲ್ವಾ. ದೇವ್ರು ಅನ್ನೋ ಭಕ್ತಿ ನಮ್ಮ ಮನಸ್ಸಲ್ಲಿದ್ರೆ ಸಾಲ್ದ? ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿರ್ತೀವಿ, ಕಳಸ ಇಟ್ಟಿರ್ತೀವಿ, ವಿಗ್ರಹಗಳನ್ನ ಪೂಜೆ ಮಾಡ್ತೀವಿ, ಅಷ್ಟು ಸಾಕಲ್ವಾ? ಹಾಗಾಗಿ ಇನ್ನು ಮುಂದೆ ಯಾರಿಗೆ ಉಡುಗೊರೆ ಕೊಡಬೇಕಾದ್ರೂ ಶೋ ಪೀಸ್ಗಳಲ್ಲಿ ದೇವರ ಮೂರ್ತಿ ಇರೋ ಅಂಥದ್ದನ್ನು ಕೊಡಕ್ಕೆ ಹೋಗಬೇಡಿ. ಮತ್ತು ಮನೆಗೂ ಅಷ್ಟೇ, ನೀವೇನೇ ಒಂದು ಸೀನರಿ ಆಗಿರ್ಬೋದು, ಕ್ಯಾಲೆಂಡರ್ಗಳಾಗಿರ್ಬೋದು, ಏನೇ ನೀವು ತರ್ತೀರಾ ಅಂದರೆ ಒಂದೊಳ್ಳೆ ನೇಚರ್ ಇರೋವಂಥದ್ದು, ಬೆಳಗ್ಗೆ ಎದ್ದು ನೀವು ಅದನ್ನು ನೋಡಿದ ತಕ್ಷಣ ಒಂದು ಹಾಗೆ ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಬರಬೇಕು, ಅಂಥ ಒಂದಷ್ಟು ಪಿಕ್ಚರ್ಗಳನ್ನ ಬೇಕಾದರೆ ನೀವು ತಂದು ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಇದರಿಂದ ದೇವರನ್ನು ನಾವು ದೇವರಾಗಿ ನೋಡೋಣ, ಅದನ್ನು ದೇವ್ರ ಮನೆಗೆ ಮಾತ್ರ ಮೀಸಲಾಗಿ ಇಡೋಣ. ಸರಿ, ಈಗ ಮುರಿದೋಗಿರುವಂಥ ವಿಗ್ರಹಗಳನ್ನ ಏನು ಮಾಡಬೇಕು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಮನೆಯಲ್ಲೇನಾದರೂ ಈ ರೀತಿ ದೇವರ ವಿಗ್ರಹಗಳು ಒಡೆದೋಗಿದ್ರೆ, ಹಿತ್ತಾಳೆದಾಗಿರ್ಬೋದು, ಅಂದರೆ ಅದನ್ನು ನಾವು ತೊಳಿವಾಗಲೂ ಕೂಡ ಕೆಲವು ಸಲ ಅದ್ರದ್ದು ಕೈ ಮುರಿದೋಗುವಂಥದ್ದು, ಗಣೇಶನ ಮೂರ್ತಿ ಆಗಿದ್ರೆ ಅದ್ರ ಸೊಂಡ್ಲು ಮುರಿದೋಗುವಂಥದ್ದು, ಈ ಥರದ್ದೆಲ್ಲ ಆಗಿರುತ್ತೆ. ಮತ್ತು ತುಂಬ ಸಲ ಅದನ್ನು ತಿಕ್ಕಿ ತೊಳೆದು ಸವದೋಗಿ ತೂತು ಬಿದ್ದುಬಿಟ್ಟಿರುತ್ತೆ, ಈ ಥರದ್ದಿದ್ರೂ ಕೂಡ ಅದು ಭಿನ್ನ ಆಗಿದೆ ಅಂತ ಲೆಕ್ಕನೇ. ಅದನ್ನು ಬೇಕಾದರೆ ನೀವು ಬೆಳ್ಳಿ ವಿಗ್ರಹಗಳ ರೀತಿ ಆಗಿದ್ರೆ ಅದನ್ನು ನಾವು ಅಂಗಡಿಗೆ ಅದನ್ನು ಹಾಕಿ ಹೊಸ ವಿಗ್ರಹನ ತೊಗೊಂಡು ಬಂದಿಟ್ಟು ಪೂಜೆ ಮಾಡ್ಬೋದು. ಇನ್ನು ಹಿತ್ತಾಳೆ ವಿಗ್ರಹಗಳೇನಾದರೂ ಈ ರೀತಿ ಆಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಅದನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ದೇವಸ್ಥಾನಗಳಿಗೆಲ್ಲಾದ್ರೂ ಹೋದಾಗ ಅದನ್ನ ನದಿಗೆ ಹಾಕಿದ್ರು ಒಳ್ಳೇದೇನೆ, ಅಥವಾ ದೇವರ ಹುಂಡಿಗೆ ಹಾಕಿದ್ರು ಕೂಡ ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ, ಒಂದಷ್ಟು 5 ವರ್ಷ 10 ವರ್ಷ ಈ ರೀತಿ ಆದಾಗ ಹುಂಡಿಗಳಲ್ಲಿ ಶೇಖರಣೆ ಆಗಿರುವಂತ ವಸ್ತುಗಳನ್ನು, ದುಡ್ಡಾಗಿರ್ಬೋದು, ಚಿನ್ನ, ಬೆಳ್ಳಿ, ಹಿತ್ತಾಳೆ ಸಾಮಾನುಗಳು, ಇಂಥದನ್ನೆಲ್ಲ ಸಪ್ಸಪರೇಟ್ ಮಾಡಿ ಆ ಒಂದು ಹಿತ್ತಾಳೆ ಸಾಮಾನು ಆಗಿರ್ಬೋದು, ಬೆಳ್ಳಿ, ಚಿನ್ನ ಇಂಥದನ್ನೆಲ್ಲ ಕರಗಿಸಿ ದೇವಸ್ಥಾನಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ಅವರು ಮಾಡಿಸ್ಕೊಳ್ತಾ ಇರ್ತಾರೆ. ಅಂಥದಕ್ಕೆ ಅದು ಉಪಯೋಗ ಆಗುತ್ತೆ, ಯಾವುದೇ ರೀತಿ ದೋಷ ಕೂಡ ಬರೋದಿಲ್ಲ. ಇನ್ನೇನಾದರೂ ಶೋ ಪೀಸ್ಗಳು, ಮರದ್ದು ಗೊಂಬೆಗಳಾಗಿರ್ಬೋದು ಅಥವಾ ಬಳಪದ ಗೊಂಬೆಗಳೆಲ್ಲ ಬರುತ್ತೆ ನೋಡಿ, ಅಂಥದ್ದೆಲ್ಲ ಏನಾದರೂ ಈ ರೀತಿ ಮುಕ್ಕಾಗ್ಬಿಟ್ಟಿದೆ, ಭಿನ್ನ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನು ಕೂಡ ಅಷ್ಟೇ ಒಂದು ಕವರ್ನಲ್ಲಿ ಕಟ್ಟಿ ಎತ್ತಿಟ್ಕೊಳ್ಳಿ. ನೀವೆಲ್ಲಾದರೂ ಈ ರೀತಿ ದೇವಸ್ಥಾನಗಳಿಗೆಲ್ಲಾದರೂ ಹೋದಾಗ ಅಥವಾ ನಿಮ್ಮ ಹಳ್ಳಿಗಳಲ್ಲೇ ಜಮೀನೆಲ್ಲ ಇದೆ ಅಂತ ಅಂದರೆ ಅದನ್ನು ತಗೊಂಡು ಹೋಗಿ ಆ ಜಮೀನುಗಳಲ್ಲೇ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗಡೆ ಇಟ್ಟು ಮುಚ್ಚಿಬಿಡಿ, ಅದ್ರ ಮೇಲೆ ಮಣ್ಣಾಕಿ ಮುಚ್ಚಿಬಿಡಿ. ಅದ್ರ ಮೇಲೆ ಬೇಕಾದ್ರೆ ಯಾವುದಾದ್ರೂ ಗಿಡಗಳು ಬೆಳೆಸ್ಬೋದು. ನೀವು ಜಮೀನಲ್ಲಾದರೆ ಆಗಾಗ ನೀವು ಅಲ್ಲಿ ಕೃಷಿ ಕೆಲಸಗಳನ್ನ ಮಾಡ್ತಾ ಇರ್ತೀರಲ್ವಾ, ಅದು ಮಣ್ಣಲ್ಲೇ ಬೆರ್ತೋಗ್ಬಿಡುತ್ತೆ. ಯಾವಾಗಲೂ ನೀರಿನ ಅಂಶ ಇರುವಂತ ಕಡೆ ಹಾಕಿದ್ರೆ ಅದು ಸ್ವಲ್ಪ ಬೇಗ ಕೊಳೆತು ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಯಾವುದೇ ರೀತಿ ದೋಷ ಬರೋದಿಲ್ಲ. ಹಾಗೇನೆ ದೇವ್ರ ಫೋಟೋಗಳೇನಾದ್ರೂ ಒಡೆದೋದ್ರೂ ಕೂಡ ಅಷ್ಟೇನೆ, ಅದರದ್ದು ಫ್ರೇಮ್ ಅನ್ನ ತೆಗೆದ್ಬಿಡಿ. ಗ್ಲಾಸು ಚೆನ್ನಾಗಿದ್ರೆ ಅದನ್ನ ಒಂದ್ ಕಡೆ ಇಟ್ಕೊಳ್ಳಿ. ಆ ಒಂದು ಕ್ಯಾಲೆಂಡರ್ ಏನಿರುತ್ತಲ್ವಾ ಅದನ್ನ ಗೌರವಪೂರ್ವಕವಾಗಿ ನೀಟಾಗಿ ಮಡಚಿ, ಕಾಟನ್ ಬಟ್ಟೆಗಳು ಅಥವಾ ಕಾಟನ್ ಪಂಚೆ ಎಲ್ಲ ಇರುತ್ತಲ್ವಾ ಅದ್ರೊಳಗಡೆ ಅದನ್ನ ಮಡಚಿ ನೀಟಾಗಿ ಎತ್ತಿಟ್ಬಿಡಿ. ಒಂದ್ ಕಡೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಷ್ಟು ವರ್ಷ ನಾವು ಪೂಜೆ ಮಾಡಿರ್ತೀವಿ, ನಮ್ಮ ಕಷ್ಟ ಸುಖನೆಲ್ಲ ಅದ್ರ ಹತ್ರ ಹೇಳ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಎಲ್ಲಂದ್ರಲ್ಲಿ ನಾವು ಅದನ್ನ ಹಾಕಕ್ ಹೋಗ್ಬಾರ್ದು, ಆ ರೀತಿ ಮಡಚಿ ಇಟ್ಕೊಳ್ಳಿ. ಅದನ್ನು ಕೂಡ ಅಷ್ಟೇ, ಈ ರೀತಿ ಜಮೀನ್ಗಳಾಗಿರ್ಬೋದು ಅಥವಾ ಪಾರ್ಕ್ಗಳಲ್ಲೇ ಆಗಿರ್ಬೋದು, ಹರಳಿ ಮರದ ಹತ್ರನೇ ಆಗಿರ್ಬೋದು, ಸ್ವಲ್ಪ ಮಣ್ಣನ್ನ ತೆಗೆದು ಅದ್ರ ಒಳಗಡೆ ಇಟ್ಟು ಆ ಒಂದು ಫೋಟೋನ ಅಂದ್ರೆ ಕ್ಯಾಲೆಂಡರ್ ನಾವೇನ್ ತೆಗೆದಿರ್ತೀವಿ ದೇವ್ರ ಫೋಟೋ ಒಳಗಡೆ ಇರುವಂತ ಕ್ಯಾಲೆಂಡರ್ನ, ಅದನ್ನ ಅದ್ರೊಳಗಡೆ ಇಟ್ಟು ಅದ್ರ ಮೇಲೆ ಒಂದು ತುಳಸಿ ಗಿಡನೋ ಯಾವುದೋ ಒಂದು ಹೂವಿನ ಗಿಡನ ನಾವು ನೆಡಬೇಕು. ಅದು ತುಂಬಾನೇ ಒಳ್ಳೆಯದು, ತುಂಬಾ ಶ್ರೇಷ್ಠ. ನಾವು ಆ ಒಂದು ಫೋಟೋಗೆ ಒಂದು ಸಂಸ್ಕಾರವನ್ನ ಮಾಡಿದ್ದೀವಿ, ಆದ್ರಿಂದ ಯಾವುದೇ ರೀತಿ ದೋಷ ಬರೋದಿಲ್ಲ. ಅಥವಾ ನಮ್ಮ ಮನೆಗಳಲ್ಲೇ ನಾವು ಪಾಟ್ಗಳಲ್ಲಿ ಗಿಡನ ಬೆಳೆಸ್ತಾ ಇರ್ತೀವಿ ಅಲ್ವಾ, ಅದಕ್ಕೂ ಕೂಡ ಮಾಡ್ಬೋದು. ಫೋಟೋನ ನೀಟಾಗಿ ಮಡಚಬೇಕು, ಅರ್ದು ಚಿಂದಿ ಚಿಂದಿ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೀಟಾಗಿ ಮಡಚಿ ಪಾಟ್ ಒಳಗಡೆ ಇಟ್ಟು ಮಣ್ಣೆಲ್ಲ ಹಾಕ್ತೀವಿ, ಅದ್ರ ಮೇಲೆ ಒಂದು ಹೂವಿನ ಗಿಡನೋ ಅಥವಾ ತುಳಸಿ ಗಿಡನೋ ಬೆಳೆಸ್ಬೋದು. ಇದು ಕೂಡ ತುಂಬಾನೇ ಒಳ್ಳೆಯದು, ಖಂಡಿತವಾಗ್ಲೂ ಯಾವುದೇ ರೀತಿ ದೋಷ ಬರೋದಿಲ್ಲ ಸ್ನೇಹಿತರೆ. ಮತ್ತೆ ಆ ಫ್ರೇಮ್ ವರ್ಕ್ದ ಪಟ್ಟಿ ಏನಿರುತ್ತಲ್ವಾ ಅದನ್ನ ನಾವು ಮನೆಗೆ ಯೂಸ್ ಮಾಡ್ಕೋಬಹುದು. ಈಗ ತುಂಬಾ ಜನ ಹೊಲೆನಲ್ಲಿ ನೀರ್ ಕಾಯಿಸೋರೆಲ್ಲ ಇದ್ರೆ ಅದಕ್ಕೆ ನಾವು ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂದ್ರೆ ನಾವು ಗಿಡಗಳನ್ನ ಬೆಳೆಸುವಾಗ ಬಳ್ಳಿಗಳನ್ನ ಹಬ್ಬಿಸೋಗು ಕೂಡ ನಮ್ಗೆ ಆ ಸ್ಟಿಕ್ಗಳು ಯೂಸ್ ಆಗುತ್ತೆ, ಆ ರೀತಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇನ್ನು ಆ ಗ್ಲಾಸ್ ಪೀಸ್ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಫೋಟೋ ಫ್ರೇಮ್ ಅಂಗಡಿಗೆ ಕೊಟ್ಬಿಡಿ, ಅವ್ರು ಯೂಸ್ ಮಾಡ್ಕೋ ರೀಯೂಸ್ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಏನಾದ್ರೂ ಒಡೆದೋಗಿತ್ತು ಅಂದ್ರೆ
ಅದನ್ನ ಇನ್ನೊಂದು ಸ್ವಲ್ಪ ಸಣ್ಣ ಪೀಸ್ ಮಾಡಿಬಿಟ್ಟು ಒಂದು ಕವರಲ್ಲಿ ಕಟ್ಟಿ ಕಸದವರಿಗೆ ಹೇಳ್ಬಿಟ್ಟು ಕೊಡಿ, ಇದರಲ್ಲಿ ಗ್ಲಾಸ್ ಪೀಸ್ ಇದೆ ಅಂತ. ಅವ್ರು ಅದನ್ನ ಹೇಗೆ ಬೇಕೋ ಹಾಗೆ ಅದನ್ನ ಉಪಯೋಗಿಸ್ಕೊಳ್ತಾರೆ. ಅಥವಾ ಒಳಗಡೆ ಇರುವಂತಹ ದೇವ್ರ ಫೋಟೋ ಚೆನ್ನಾಗೇ ಇದೆ, ನಾವು ಫ್ರೇಮ್ ಮತ್ತೆ ಗ್ಲಾಸ್ ಅನ್ನ ಮಾತ್ರ ಬದಲಾಯಿಸಬೇಕು ಅಂದ್ರೆ ನೀವು ಅದನ್ನು ಕೂಡ ಮಾಡಬಹುದು. ಇರುವಂತಹ ದೇವರ ಫೋಟೋಗೆನೆ ಹೊಸ ಫ್ರೇಮು ಗ್ಲಾಸ್ ಅನ್ನ ಹಾಕಿಸ್ಕೊಂಡು ನೀವು ಮತ್ತೆ ಆ ಫೋಟೋನ ಉಪಯೋಗಿಸ್ಬೋದು. ಆದ್ರೆ ಅದನ್ನ ಬಿಟ್ಟು ನಾವೇನಾದ್ರೂ ಫೋಟೋನ ಹಾಗೆ ತಗೊಂಡೋಗಿ ಎಲ್ಲಂದ್ರಲ್ಲಿ ಇಟ್ಟರೆ ಖಂಡಿತವಾಗ್ಲೂ ದೋಷ ಬರುತ್ತೆ. ಹರಳಿ ಮರದ ಹತ್ರ ಸುಲಭವಾಗಿ ತಗೊಂಡೋಗಿ ಇಟ್ಬಿಡ್ತೀವಿ, ಇಟ್ಟು ಬಂದ ಮೇಲೆ ಅದು ಏನಾಗುತ್ತೆ ಅಂತ ನಾವು ಹೋಗಿ ನೋಡ್ತೀವ? ಖಂಡಿತ ಇಲ್ಲ. ಮಳೆಯಲ್ಲಿ ನೆನೆಯುತ್ತೆ, ಬಿಸಿಲಲ್ಲಿ ಒಣಗುತ್ತೆ, ನಿಜಕ್ಕೂ ತುಂಬಾನೇ ದೋಷ ಬರುತ್ತೆ, ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು. ಹಾಗಾಗಿನೆ ಮತ್ತೆ ಇಲಿ ಯಜ್ಞಗಳೆಲ್ಲ ಅದನ್ನ ಕೊರೆದು ತಿಂದು ಆ ಫೋಟೋನೆಲ್ಲ ಚಿಂದಿ ಚಿಂದಿ ಮಾಡಿ ಹಾಕ್ತವೆ. ಇದೆಲ್ಲ ಎಂತ ಪಾಪದ ಕೆಲಸ ಅಲ್ವಾ ಸ್ನೇಹಿತರೆ? ನಮ್ಮ ಕಷ್ಟನೆಲ್ಲ ಹೇಳ್ಕೊಳ್ತೀವಿ, ನಮ್ಗೆ ಒಳ್ಳೇದು ಮಾಡಲಿಲ್ಲ, ಬೆಳೆಯೋರು ಬೆಳೀತಾ ಇದ್ದಾರೆ, ನಾವು ಹೀಗೇ ಇದ್ದೀವಿ, ಆ ಥರ ಎಲ್ಲ ನಾವು ಹೇಳ್ಕೊಂಡು ಮಾಡಿಕೊಂಡು 108 ಹರಕೆಗಳನ್ನ ಮಾಡಿಕೊಂಡು ವ್ರತ ಪೂಜೆ ಎಲ್ಲನೂ ಮಾಡಿರ್ತೀವಿ. ಆ ದೇವರ ಫೋಟೋಗಳ ಜೊತೆ ಒಂದು ಬಾಂಧವ್ಯನೇ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಒಡ್ದೋಯ್ತು ಮುರಿದೋಯ್ತು ಅಂತ ಸುಲಭವಾಗಿ ತೊಗೊಂಡೋಗಿ ಅರಳಿ ಮರದ ಹತ್ರನೋ ಇನ್ನೆಲ್ಲೋ ಒಂದು ಕಡೆ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಅದಕ್ಕೆ ಕೊಡಬೇಕಾದಂಥ ಗೌರವ ಕೂಡ ಕೊಡೋದಿಲ್ಲ. ಕೆಲವು ಸಲ ಏನಾಗುತ್ತೆ, ಕಸಾನ ಇಲ್ಲಿ ಹಾಕಬೇಡಿ, ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಹೇಳಿ ಬೋರ್ಡ್ ಬರೆದಿದ್ರು ಕೂಡ ಕೇಳೋದಿಲ್ಲ, ಅಲ್ಲೇ ಹೋಗಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಜನರು ಈ ತರ ಮಾಡಬಾರ್ದು ಅಂತ ಹೇಳಿ ಅಲ್ಲೂ ಕೂಡ ಒಂದು ದೇವ್ರ ಫೋಟೋನ ಕಟ್ತಾರೆ. ಹಗಲೊತ್ತಲ್ಲಿ ಗೊತ್ತಾಗುತ್ತೆ ಯಾರು ಕೂಡ ಆ ಕೆಲಸ ಮಾಡಲ್ಲ ಬಿಡಿ, ಆದ್ರೆ ರಾತ್ರಿ ಹೊತ್ತು ಯಾರೋ ಕುಡಿದು ನಶೆನಲ್ಲಿ ಇರ್ತಾರೆ ಅಂತವ್ರು ಹೋಗಿ ಅಲ್ಲಿ ಎಂಜುಲುಗಿಬಹುದು, ಮೂತ್ರ ವಿಸರ್ಜನೆ ಮಾಡ್ಬೋದು, ಏನ್ ಮಾಡ್ತಾರೋ ಯಾರಿಗೆ ಗೊತ್ತೇಳಿ. ಆ ಪಾಪ ಫಲನೆಲ್ಲ ನಾವೇ ಅನ್ಭವಿಸ್ಬೇಕಾಗತ್ತೆ. ಯಾರು ದೇವ್ರ ಫೋಟೋನ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೋ ಅವ್ರಿಗೆ ಆ ಪಾಪಗಳೆಲ್ಲ ತಟ್ಟೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆದ್ರೂ ಕೂಡ ಜಾಗ್ರತೆಯಾಗಿರಿ. ದೇವ್ರ ಫೋಟೋ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಒಡೆದೋದ್ರೆ ಮುರಿದೋದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಮಾಡಿ. ಈಗ ನಾನು ಹೇಳಿರೋ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಮತ್ತು ಇದು ಸರಿಯಾದ ವಿಧಾನ ಕೂಡ. ನಿಧಾನ ಆದರೂ ಪರವಾಗಿಲ್ಲ, ಆ ರೀತಿ ನೀವು ಎತ್ತಿ ಇಟ್ಕೊಳ್ಳಿ. ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಜೊತೆಯಲ್ಲಿ ತಗೊಂಡು ಹೋಗಿ ನೀವು ವಿಸರ್ಜನೆಯನ್ನು ಮಾಡಿ. ತುಂಬ ದಿನ ಮನೇಲಿ ಹಾಗೆ ಇಟ್ಕೋಬೋದಾ, ಅದರಿಂದ ಏನು ತೊಂದರೆ ಆಗಲ್ವಾ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಖಂಡಿತ ಏನು ತೊಂದರೆ ಆಗೋದಿಲ್ಲ. ನಾವು ಇಂಥ ತಪ್ಪುಗಳನ್ನು ಮಾಡಿದ್ರೆ ಮಾತ್ರ ನಮಗೆ ತೊಂದರೆ ಆಗತ್ತೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ವಿಡಿಯೋನು ಕೂಡ ಶೇರ್ ಮಾಡಿ ಅಂತ ಇದುವರೆಗೂ ಕೇಳಿಲ್ಲ, ಆದರೆ ಈ ಮಾಹಿತಿಯನ್ನು ಖಂಡಿತ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮುಕ್ಕೋಟಿ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿ ಎಲ್ಲಂದ್ರಲ್ಲಿ ರಸ್ತೆಲ್ಲೆಲ್ಲ ದೇವರನ್ನ ಬಿಸಾಕಿದ್ದಾರೆ ಅಂತ ಯಾರು ನಮ್ಮನ್ನ ಹಂಗಿಸ್ಬಾರ್ದು ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.